ಕಾಂಗ್ರೆಸ್ನಲ್ಲಿ ಸಿಎಂ ಗುದ್ದಾಟಕ್ಕೆ ಬ್ರೇಕ್ ಬೀಳುತ್ತಾ ಛತ್ತೀಸ್ಗಢ ಸಮಾವೇಶದಲ್ಲಿ ಕರ್ನಾಟಕದ ಚಿಂತೆ ಯಾಕೆ ಒಂದಾಗಿ ಒಂದಾಗಿ ಎಂದು ಡಿ ಕೆ ಸಿ ಸಿದ್ದುಗೆ ಪಾಠ ಮಾಡಿದ್ದೇಕೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶ್ ಶ್ರೀ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡ್ತಿರ್ತೀವಿ ನಮ್ಮ ಕರ್ನಾಟಕ ಟಿವಿಯ ಸುದ್ದಿಯಲ್ಲಿ ವಿಡಿಯೋಗಳಲ್ಲಿ ಈವನ್ ಎಲೆಕ್ಷನ್ ಸರ್ವೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಸಿ ಎಂ ಕುರ್ಚಿಗಾಗಿ ಫೈಟ್ ನಡೀತಾ ಇದೆ ಮೊದಲು ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಆಮೇಲೆ ಸಿ ಎಂ ವಿಚಾರನ ಮಾತನಾಡೋಣ ಅಂತ ಈಗಾಗಲೇ ರಾಹುಲ್ ಗಾಂಧಿ ಸೇರಿದಂತೆ ಖರ್ಗೆ ಸೇರಿದಂತೆ ಸಾಕಷ್ಟು ನಾಯಕರು ಹೇಳಿದ್ದಾರೆ ಆದರೂ ಕೂಡ ಇಬ್ಬರು ಕೂಡ ಕುರ್ಚಿಗೆ ಟವಲ್ ಆಫಿ ನಿಂತ್ಕೊಂಡಿದ್ದಾರೆ ನಾನೇ ಸಿ ಎಮ್ ಆಗಬೇಕು ನಾನೇ ಸಿ ಎಂ ಆಗಬೇಕು ಸಿ ಎಂ ಆಗೋದಿರಲಿ ಫಸ್ಟ್ ಅಭ್ಯರ್ಥಿ ಗೆಲ್ಸಿಯಪ್ಪ ಅಂದರೆ ಅಲ್ಲೂ ಕೂಡ ಟಿಕೆ ಏನು ಅಭ್ಯರ್ಥಿಗಳು ಕೂಡ ಟಿಕೆಟ್ ಫೈಟು ಹೇಗೆ ಸಿ ಎಂ ಕುರ್ಚಿ ಫೈಟ್ ನಡೀತಿದೆಯೋ ಟಿಕೆಟ್ಗಾಗಿ ಕಾನ್ಸ್ಟಿಟ್ಯೂನ್ಸಿ ವೈದ್ಯ ಫೈಟ್ ನಡೆದಿದೆ ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣ ಅಂತ ಮೂರು ದಿನ ಕಾಂಗ್ರೆಸ್ ಸಮಾವೇಶನ ಆಯಿತು ಛತ್ತೀಸ್ಗಢದಲ್ಲಿ ಇಡೀ ಛತ್ತೀಸ್ಗಢ ಕಾಂಗ್ರೆಸ್ ಸಮಾವೇಶದಲ್ಲಿ ಚರ್ಚೆ ಆಗಿದ್ದು ಅತಿ ಹೆಚ್ಚಾಗಿ ಕರ್ನಾಟಕದ್ದು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯದ್ದು ಯಾಕ್ರಿ ಕಿತ್ತಾಡ್ತಿದ್ದೀರಾ ಬಿ ಜೆ ಪಿಯಲ್ಲಿ ಕಿತ್ತಾಡಿದ್ದಾರೆ ಭ್ರಷ್ಟಾಚಾರ ಆರೋಪ ಆಂಟಿ ಕಂಪಿಸಿ ಜಾಸ್ತಿ ಇದೆ ನೀವು ಅಧಿಕಾರಕ್ಕೆ ಬರಬೇಕಂದ್ರೆ ಒಟ್ಟಾಗಿ ಹೋದರೆ ಮಾತ್ರ ಗೆಲ್ಲೋಕ್ಕೆ ಸಾಧ್ಯ ಕಿತ್ತಾಡ್ಕೊಂಡಿದ್ರೆ ಮತ್ತೆ ಅವರೇ ಅಧಿಕಾರಕ್ಕೆ ಬರ್ತಾರೆ ನೀವೇ ಅವರಿಗೆ ಡಿ ಕೆ ಶಿವಕುಮಾರ್ ಆಗಾಗ ಹೇಳ್ತಾ ಇದ್ರು ಬಿಜೆಪಿಯವರು ನಮ್ಗೆ ಏನೋ ಅವರೇ ಪೂರ್ತಿ ನಮ್ಮ ಕೈ ಕೊಡ್ತಾ ಇದ್ದಾರೆ ಹಿಂಗೆ ತಗೊಳ್ಳಿ ತಗೊಳ್ಳಿ ಅಂತ ನಾವ್ ತಗೋಬೇಕಷ್ಟೇ ಅಷ್ಟೇ ಅಂತ ಹಿಂಗೆ ಕಿತ್ತಾಡ್ಕೊಂಡಿದ್ರೆ ತಗೊಳ್ಳೋದಲ್ಲ ನೀವೇ ನಿಮ್ ಕೈಯಾರೆ ಅವ್ರ ಆಂಟಿ ಗಮ್ಯತಿನ ಪೂರ್ತಿ ವಾಪಸ್ ಕೊಟ್ಟು ನೀವೇ ಅವ್ರಿಗೆ ಪಾಸಿಟಿವ್ ಮಾಡ್ಕೊಡ್ತಾ ಇದ್ರ ಏನ್ ಮಾಡ್ತಿದ್ರ ನೀವು ಸಿದ್ದರಾಮಯ್ಯ ಚರ್ಚೆ ಆಗಿದೆ ಅಂತ ಹೊರ ರಾಜ್ಯದಲ್ಲಿ ಹೋದಾಗ್ಲೂ ಕೂಡ ಕಾಂಗ್ರೆಸ್ ಕಿತ್ತಾಟದ ಬಗ್ಗೆ ಚರ್ಚೆ ಆಗಿದೆ ಆಮೇಲೆ ಇದೇನು ಅವ್ರಿಗೆ ಗೊತ್ತಿಲ್ಲದಿರೋ ವಿಷಯ ಏನಲ್ಲ ಸಿದ್ದರಾಮಯ್ಯ ಅವ್ರಿಗೂ ಗೊತ್ತು ಡಿ ಕೆ ಶ್ರೀಕೃಷ್ಣ ಗೊತ್ತು ಅದೇ ಪ್ರತಿಷ್ಠೆಯ ರಾಜಕಾರಣ ಶುರುವಾದಾಗ ಯಾರು ಕೇಳಿಸ್ಕೊಳ್ಳಲ್ಲ ನಾನು ಸಿಎಂ ನೆಕ್ಸ್ಟ್ ಅಷ್ಟೇ ಡಿ ಕೆ ಸಿದ್ದರಾಮಯ್ಯ ಅವ್ರಿಗೆ ಆಗ್ಬೇಕು ಅಂತ ಅಕ್ಕಪಕ್ಕದವ್ರೆಲ್ಲ ಅವರು ನಾನ್ ಸಿಎಂ ಏ ನಾನ್ ಯಾಕೆ ಬಿಡ್ಲಿ ಅಂತ ಅಂದ್ರೆ ಇವಾಗ ಬಲಿತವರ ನಡುವಿನ ಗುದ್ದಾಟ ಅಂದ್ರೆ ಇಬ್ರು ಸ್ಟ್ರಾಂಗ್ ಬಲ ಇರ್ತಕ್ಕಂಥವ್ರು ಗುದ್ದಾಟ ಸಿದ್ದರಾಮಯ್ಯ ಗೆನೋ ನನ್ ಬೆಂಬಲಿಗರ ಸಂಖ್ಯೆ ಜಾಸ್ತಿ ಆಯ್ತಾ ಡಿ ಕೆದ್ ಗೊತ್ತು ನಾನ್ ಕಾಸು ಕೊಟ್ಟಿರ್ತಾರೆ ನೀನ್ ಮಾಡೋದು ಫಿನಾನ್ಷಿಯಲಿ ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಸ್ಟ್ರಾಂಗ್ ಅಂತ ಸಿದ್ದರಾಮಯ್ಯ ಜನಬಲದ ವಿಚಾರದಲ್ಲಿ ಸ್ಟ್ರಾಂಗ್ ಇವ್ರಿಗ್ ನಡುವೆ ಗುದ್ದಾಟ ನೀವು ಸಿಎಂ ಆಗಕ್ಕೆ ನಾನೇ ಬಂಡವಾಳ ಹಾಕ್ಲಿ ಅಂತ ಅಯ್ಯೋ ದೇವರ ಈ ಸಂಘಟನೆ ಇಷ್ಟು ಜನ ಶಾಸಕರು ನನ್ನ ಕೈಲಿ ನಾನು ಕಾಂಗ್ರೆಸ್ನ ಬಿಡ್ತೀನಿ ಅಂದ್ರೆ ಸಾಕು ದಬಾಕ ಬಿಡ್ತದೆ ಕಾಂಗ್ರೆಸ್ ಅಂತ ಸಿದ್ದರಾಮಯ್ಯವ್ರಿಗೆ ನನ್ನಿಂದನೇ ಕಾಂಗ್ರೆಸ್ ನಿಂತಿದೆ ಅನ್ನೋದು ಸಿದ್ದರಾಮಯ್ಯವ್ರ ಇದು ನಾನಿಲ್ಲ ಅಂದ್ರೆ ಅಧಿಕಾರಕ್ಕೆ ಬರಲ್ಲ ಇವ್ರ ಅಪ್ರಾಣೆ ಅಂತ ಅವ್ರಿದ್ರು ಸೊ ಇವ್ರಿಗೂ ನಡುವೆ ಸಂಘರ್ಷ ಒಂದಾಗ್ತಾರೆ ಒಂದಾಗ್ತಾರೆ ಅಂತ ಹೇಳ್ತಾರೆ ಬಟ್ ಒಂದಾಗುವ ಲಕ್ಷಣ ಕಾಣ್ತಾ ಇಲ್ಲ ಕೇಂದ್ರ ಕಾಂಗ್ರೆಸ್ ನಾಯಕರ ಆತಂಕ ಸತ್ಯ ಕರೆಕ್ಟ್ ಅದು ಫೆಬ್ರವರಿ ಮುಗಿದೋಯ್ತು ಇನ್ ಎಲೆಕ್ಷನ್ ಗೆ ಈಗ ಮಾರ್ಚ್ ಹತ್ತಿಗೆ ಮಾರ್ಚ್ ಅಲ್ಲಿ ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಮಾರ್ಚ್ ಎಂಡ್ ಗೆ ಅನೌನ್ಸ್ ಆಗುತ್ತೆ ಹತ್ತಕ್ಕೆ ಇವ್ರು ಇನ್ನೂರ ಇಪ್ಪತ್ನಾಲ್ಕು ಟಿಕೆಟ್ ಅನೌನ್ಸ್ ಮಾಡ್ತಾರೆ ಈಗ ಪೇಪರ್ ಫುಲ್ ಜಾಹೀರಾತ್ ಕೊಟ್ಟವ್ರಲ್ಲ ಇವತ್ತೇ ನಾನು ಎರಾಬಿರಿ ಪೇಪರ್ಗೆ ಭರವಸೆ ಗ್ಯಾರಂಟಿ ಒಂದು ಗ್ಯಾರಂಟಿ ಒಂದು ಗ್ಯಾರಂಟಿ ಎರಡು ಗ್ಯಾರಂಟಿ ಮೂರು ಏನು ಒಂದು ಎರಡು ಮೂರು ಗ್ಯಾರಂಟಿ ಒಂದು ಇನ್ನೂರು ಯೂನಿಟ್ ಫ್ರೀ ಓಕೆ ಎರಡು ಗ್ಯಾರಂಟಿ ಎರಡು ಎರಡ್ ಸಾವಿರ ರೂಪಾಯಿ ಗ್ಯಾರಂಟಿ ಮೂರು ಬಂದು ಒನ್ ಟು ತ್ರೀ ಸೊ ಇವ್ರು ಗ್ಯಾರಂಟಿ ಕಟ್ಕೊಂಡು ಇವರೇ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ನಾಲ್ಕು ಐದು ಮೊದಲೇ ನಾಲ್ಕು ಕೊಂದ್ ಬರ್ಬೇಕು ಅವರು ಗ್ಯಾರಂಟಿ ನಾಲ್ಕು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದಾಗ್ತಾರೆ ಫಸ್ಟ್ ಸಿಎಂ ಸಿದ್ರಾಮಯ್ಯ ಸೆಕೆಂಡ್ ಸಿಎಂ ಡಿ ಕೆ ಶಿವಕುಮಾರ್ ಇದೊಂದೇ ಫಾರ್ಮುಲಾ ಇದನ್ನ ಹೇಳದೆ ಇದನ್ನ ಹೇಳದೆ ಇನ್ನು ಕಾಂಗ್ರೆಸ್ ನಾಯಕರು ನೂರು ಗ್ಯಾರಂಟಿಗಳನ್ನ ಹೇಳಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದಾಗಿ ಬಹಿರಂಗವಾಗಿ ಹೇಳಬೇಕು ಒಂದಾಗಿದೀವಿ ಅಂತ ನಾವೇ ಎಲ್ಲ ಮೀಡಿಯಾಗಳ ಸೃಷ್ಟಿ ಕಂಡ್ರ ಅನ್ನೋದ್ಕಿಂತ ಮೊದಲು ಮುಖ್ಯಮಂತ್ರಿ ಆಗೋದು ಸಿದ್ದರಾಮಯ್ಯನವರು ಘೋಷಣೆ ಮಾಡೋದು ಒಳ್ಳೇದ ಘೋಷಣೆ ಮಾಡ್ಬೇಕು ಮಾಡ್ಬೇಕ ಮಾಡ್ಲಿಲ್ಲ ಅಂದ್ರೆ ಆಗಲ್ಲ ಇಲ್ಲ ಅಂದ್ರೆ ಡಿ ಕೆ ಕಡವರ್ ಅದೇ ನಮ್ ನಮ್ ಸಾಯಿಅಬ್ರು ದುಡ್ಡು ಹಾಕದಂತೆ ಅನ್ಸಯ ಆಗದಂತ ಅವರು ನಮ್ಮ ಸಾಯ ನೋಡಿ ಕಾಂಗ್ರೆಸ್ ಕೋಟಾಕೋದಿಲ್ಲ ಇಂದ ನಾಯಕ ಸಿದ್ದರಾಮಯ್ಯ ಹ್ಞೂ ಡಿ ಕೆ ನೆಕ್ಸಿಎಮ್ ಹುಡೋದು ಅನ್ಕಂಡು ಹೋದ್ರೆ ಕಾಂಗ್ರೆಸ್ ಸೆವೆಂಟಿ ಐಟಿ ಹ್ಞೂ ಅಮ್ಮ ನೈಂಟಿ ಹ್ಞೂ ಅಷ್ಟೇ ಸೆವೆಂಟಿ ಪ ಬರ್ತಾ ಅದಕ್ಕೆ ದೊಡ್ಡ ಮಟ್ಟದ ನಾಯಕರೇ ಬೇಕಂತೇನಿಲ್ಲ ಕಾಂಗ್ರೆಸ್ ಸದ್ಯಕ್ಕೆ ಅಷ್ಟಿರುತ್ತೆ ಇವರು ಒಂದಾಗಿಲ್ಲ ಅಂದರೆ ಅದು ಹೋಗುತ್ತೆ ಆಗಿಲ್ಲ ನೀವು ತಿಳ್ಕೊಂಡಿಲ್ಲ ಭಾಳ ತಪ್ಪು ದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಎಷ್ಟು ಈಗ ಸೊನ್ನೆ ಹ್ಞೂ ಎಷ್ಟು ವರ್ಷ ಆಯಿತು ಒಂದು ಐದು ವರ್ಷ ಆಯ್ತಾ ಐದತ್ತು ವರ್ಷ ಆಯ್ತಾ ಸೊನ್ನೆ ಎಂಟು ವರ್ಷಗಳಿಂದ ಅದಕ್ಕಿಂತ ಹದಿನ ಅದಕ್ಕಿಂತ ಹಿಂದೆ ಹದಿನೈದು ವರ್ಷ ಅವರೇ ತನಕ ಸೊನ್ನೆನಾ ಅಂದ್ರೆ ಅತಿಯಾದಾಗ ಅವನತಿ ಆಗಕ್ಕೆ ಜಾಸ್ತಿ ಏನ್ ಬೇಕಾಗಿಲ್ಲ ಆಮೇಲೆ ಈಗಿನವ್ರು ಮೊದ್ಲಿನ ತರ ಬದ್ಧತೆಗಳೇನಿಲ್ಲ ಯಾರಿಗೆ ಸತ್ರು ನಾವು ಕಾಂಗ್ರೆಸ್ ನನ್ನ ಎದೆ ಹಣವನ್ನು ಸುರಿದ ಇವ್ರಿಂಗ್ ಹೆಂಗಿದ್ರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಬಡಿ ಇವಾಗ ಒಂದ್ ಮಿನಿಸ್ಟರ್ ಮಾಡ್ಲಿಲ್ಲ ಅನ್ನೋ ಒಂದ್ ನಿಗಮ ಮಂಡಳಿ ಕೊಡ್ತಾರೆ ಹಾಳಾಗೋಲಿ ಒಂದ್ ಐನೂರು ಕೋಟಿ ರೂಪಾಯಿ ಅನುದಾನ ಕೊಡ್ತಾರೆ ಸಾಕು ಅಂತ ಹೋಗ್ ಸೇರ್ಕತ್ತಾರ ಈಗ್ಲೆ ಇವ್ರ ಕಿತ್ತಾಟ ನೋಡ್ಕೊಂಡ್ ಓ ಅವೆಲ್ಲ ಸೀನ್ ಎಲ್ಲಾ ಇಲ್ವೇ ಇಲ್ಲ ಟಿಕೆಟ್ ಘೋಷಣೆ ಆಗೋವರೆಗೂ ಹಿಂಗೆ ಮಾಡ್ಕೊಂಡು ನಿಂತಿಲ್ಲ ಎಲೆಕ್ಷನ್ ಘೋಷಣೆ ಆಗೋವರ್ಗೆ ಕಾಂಗ್ರೆಸ್ ಎಲ್ಲ ನಿಂತು ಗೆಲ್ತಿವಿ ಅನ್ನೋರು ಗಂಟು ಮೊಟ್ಟೆ ಕಟ್ಕೊಂಡ್ ಬಿಜೆಪಿ ಕಡೆ ಹೋಗ್ತಾರೆ ಪ್ರಾಬ್ಲಮ್ ಏನಂದ್ರೆ ಕಾಂಗ್ರೆಸ್ ಈಗ ಕರ್ನಾಟಕನ ಹೈಕಮಾಂಡು ಹಾಗಾಗಿ ಅವ್ರಿಗೆ ಬುದ್ಧಿ ಇಳಕ್ ಆಗ್ತಿಲ್ಲಾ ಅವ್ರ್ನ ಒಂದ್ ಮಾಡಾಕ್ ಆಗ್ತಿಲ್ಲ ಅದೊಂದು ದೊಡ್ಡ ಚಿಂತೆ ಕಾಂಗ್ರೆಸ್ಗೆ ಗೆ ಹೆಂಗ್ ಒಂದ್ ಮಾಡಾಕ ಕೇಳದು ಮೇಷ್ಟ್ರು ತರ ಇರಬೇಕು ಹುಡುಗ್ರು ಹುಡುಗ್ರ ತರ ಇರಬೇಕು ನಂಬರ್ ಒನ್ ಸ್ಟೂಡೆಂಟ್ ಅಂತ ಅವನ್ನ ಮೇಷ್ಟ್ರು ಮಾಡಿದ್ರೆ ಮೇಷ್ಟ್ರ ಬುಗುಳಿ ತರ ತಿರ್ಸ್ಬಿಡ್ತಾನೆ ಹ್ಮ್ ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು ಆ ವಿಚಾರ ಕಾಂಗ್ರೆಸ್ ಅವ್ರು ಯಾ ಮಾರಿದ್ದಾರೆ ಎಸ್ ನೋಡೋಣ ಸಿದ್ಧೇಶ ಕುಮಾರ್ ಇಬ್ಬರು ಒಂದಾಗದಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದಾಗದಿದ್ದರೆ ಕಾಂಗ್ರೆಸ್ ಅಲ್ಲಿ ಗೆದ್ದೇ ಗೆಲ್ತಿವಿ ಅಂದ್ರೆ ಶಾಸಕರು ಒಂದಾಗಿ ಬಿಜೆಪಿ ಕಡೆ ಹೋಯ್ತಾರೆ ನಿಂತಿರ್ಲಿ ನಾವು ಹೋಗಿ ಗೆದ್ದಲ್ಲಿ ಮಿನಿಸ್ಟರ್ ಮಾಡ್ತಾರೋ ಇಲ್ಲ ಎಮ್ ಎಲ್ ಸಿ ಏನ ಸಾರಿ ನಿಗಮ ಮಂಡಳ ಕೊಡ್ತಾರೆ ಅನುದಾನ ಸಿಗುತ್ತೆ ಅಂತ ಹೋಗ್ತಾರ ಅವ್ರು ಯಾಕೆ ಇಲ್ಲಿರ್ತಾರೆ ಯಾರು ಈಗ ಇರಲ್ಲ ಹಂಗೆ ದಾಲದ್ ಮರ ಅಂತ ಇದೇ ಪಾರ್ಟಿಲಿ ಅಂತ ಯಾರು ಆ ಪಾರ್ಟಿಗಳಿಗೆ ಇರಲ್ಲ ಕಚ್ಚಾಡ್ಕ ನಿಂತ್ಕೊಂಡ್ರೆ ಕಾಂಗ್ರೆಸ್ ಅವರು ಬಿಜೆಪಿಗೆ ಲಾಭ ಇದೆ ವೀಕ್ಷಕರ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವಿನ ಈ ಒಂದು ಮುಸುಕಿನ ಗುದ್ದಾಟ ಸಿ ಎಂ ಕುರ್ಚಿಯ ಕಾದಾಟ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ ತಾವೇನು ಹೇಳ್ತೀರಿ ಒಂದಾಗ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ನಂಬರ್ ಎಷ್ಟು ಎಷ್ಟು ಸೀಟ್ ಗೆಲ್ತಾರೆ ಒಂದಾದ್ರೆ ಎಷ್ಟು ಸೀಟ್ ಬರುತ್ತಾರೆ ಯಾರ ಮೊದಲು ಮುಖ್ಯಮಂತ್ರಿ ಆದ್ರೆ ಒಳ್ಳೇದು ತಾವೇನು ಹೇಳ್ತೀರಿ ನಿಮ್ ಹತ್ರ ಏನೋ ಫಾರ್ಮುಲಾ ಇದೆಯಾ ನಾವೇನೋ ಹೇಳ್ತೀವಪ್ಪ ನಿಮ್ಮ ಹತ್ರ ಫಾರ್ಮುಲಾ ಇದೆಯಾ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ